ಹೆಚ್ಚು ಜನಜಂಗುಳಿ ಇರುವಂತಹ ಆರ್ ಮಾರ್ಕೆಟ್ ಸುತ್ತಮುತ್ತ ಪೊಲೀಸರು ಅನೌನ್ಸ್ ಮಾಡೋ ಮೂಲಕವಾಗಿ ಜನರನ್ನ ಮನೆ ಆ ಮನೆಗೆ ಸೇರ್ಕೊಳ್ಳಿ ಅಂತ ತಿಳಿ ಹೇಳುವಂತಹ ಕೆಲಸವನ್ನ ಮಾಡಲಾಯಿತು ಬೆಂಗಳೂರಿನಲ್ಲಿ ಪೊಲೀಸ್ ನಾಕಾಬಂದಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹೆಳೆದಿದ್ದಾರೆ ತಪಾಸಣೆಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಒಂಬತ್ತು ಮೂವತ್ತರ ಸಂದರ್ಭದಲ್ಲಿ ಪೊಲೀಸರು ಅನೌನ್ಸ್ ಮಾಡೋ ಮೂಲಕವಾಗಿ ಜನರನ್ನು ಮನೆಗೆ ಸೇರುವಂತೆ ನೈಟ್ ಕರ್ಫ್ಯೂ ಆರಂಭ ಆಗ್ತಾ ಇದೆ ಎನ್ನುವಂತಹ ಕೆ ಕೆಆರ್ ಮಾರ್ಕೆಟ್ನಲ್ಲಿ ಜೆ ಸಿ ರೋಡ್ ಮಾಡಿದರು ಮಾಡಿದ್ರು ಸೊ ಒಂಬತ್ತು ಮೂವತ್ತರ ಒಳಗಾಗಿ ಅಂಗಡಿಗಳೆಲ್ಲವೂ ಕೂಡ ಕ್ಲೋಸ್ ಆಗಿ ಜನ ಅಲ್ಲಿಂದ ನಿರ್ಗಮಿಸಲಿಕ್ಕೆ ಆರಂಭ ಆಗಿದ್ರು ಈಗ ಆಲ್ಮೋಸ್ಟ್ ಹತ್ತು ಗಂಟೆಯ ನಂತರದಲ್ಲಿ ವಾಹನಗಳ ಸಂಚಾರವೂ ಕೂಡ ಕಡಿತವಾಗಿದೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ ರಾಘು ಇವತ್ತು ಕೂಡ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಪೊಲೀಸರಿಗೆ ಮಿಸ್ ಆಗ್ಲಿಲ್ವಾ ಅಂತ ಖಂಡಿತವಾಗ್ಲು ದಿವ್ಯಾತಿ ಸದ್ಯ ಎಂಜಿ ಜಿ ರೋಡ್ನಲ್ಲೂ ಸಹ ಅದಂತದ್ದೇ ಪರಿಸ್ಥಿತಿ ಕಂಡು ಬಂತು ಒಂದು ಸಂತಸದ ವಿಚಾರ ಅಂತ ಹೇಳಿದ್ರೆ ಎಂಜಿ ರೋಡ್ ನಲ್ಲಿ ಖುದ್ದು ವ್ಯಾಪಾರಸ್ಥರ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಅಂಗಡಿಗಳನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೆಲವೊಂದು ರೆಸ್ಟೋರೆಂಟ್ ಪಬ್ಗಳಲ್ಲಿ ಮಾತ್ರ ಕೆಲವೊಂದಷ್ಟು ಜನ ಇದ್ರು ಅವರನ್ನ ಸ್ವತಃ ಪೊಲೀಸ್ ಇಲಾಖೆ ಸಿಬ್ಬಂದಿ ಏನಿರ್ತಾರೆ ಅವರೇ ಅವರನ್ನ ಎಲ್ಲರನ್ನ ಸಹ ಆಚೆ ಕಳಿಸುವಂತ ವ್ಯವಸ್ಥೆಗಳು ಅದು ಸದ್ಯ ಗಮನಿಸ್ತಾ ಇರಬಹುದು ಈಗಾಗಲೇ ಬ್ರಿಗೇಡ್ ರೋಡ್ ನಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ ಗಳನ್ನ ಮೂಲಕ ಈ ಭಾಗದ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡುವಂತದ್ದು ಯಾರೂ ಸಹ ಓಡಾಡಬಾರ್ದು ಅಂತ ಹೇಳಿ ಒಂದ್ ಕಡೆ ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಮತ್ತೊಂದ್ ಕಡೆ ಎಂ ಜಿ ರೋಡ್ ಅನ್ನ ನೀವು ಗಮನಿಸ್ತಾ ಹೋಗ್ಬೋದು ಸಾಮಾನ್ಯವಾಗಿ ಎಂದಿನಂತೆ ವಾಹನ ಸಂಚಾರ ಇವತ್ತು ಸಹ ಇದೆ ಈ ಭಾಗದಲ್ಲಿ ಯಾಕೋ ಗೊತ್ತಿಲ್ಲ ಎಷ್ಟೇ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ತಂದ್ರೂ ಸಹ ಜನ ಫಾಲೋ ಮಾಡಲ್ಲ ಅನ್ನೋದ್ ಮಾತ್ರ ಇಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ ಗಮನಿಸ್ತಾ ಇರಬಹುದು ಸಾಮಾನ್ಯ ದಿನಗಳಲ್ಲಿ ಯಾವ ರೀತಿಯಾಗಿ ಓಡಾಟ ಇರ್ತಾ ಇತ್ತು ಇವತ್ತು ಸಹ ಅದೇ ರೀತಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಗಂಟೆ ಹತ್ತಾಗಿದೆ ನೈಟ್ ಕರ್ಫ್ಯೂ ಆರಂಭ ಆಗಿದ್ರು ಸಹ ಮನೆಗಳಿಗೆ ಹೋಗುವಂತವ್ರು ಇನ್ನೂ ಸಹ ಹೋಗಿಲ್ಲ ಆಟೋ ದ್ವಿಚಕ್ರ ವಾಹನಗಳು ಕಾರು ಓಡಾಟ ಎಂದಿನಂತೆ ಕಂಡು ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಭಾಗದಲ್ಲಂತೂ ಸದ್ಯ ಒಂದು ಭಾಗದಲ್ಲಿ ಸ್ಟ್ರಿಕ್ಟ್ ಆಗಿ ರೂಲ್ಸ್ಗಳು ಫಾಲೋ ಆಗ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಇನ್ನೂ ಸಹ ನೈಟ್ ಕರ್ಫ್ಯೂನ ಮೂಡ್ಗೆ ಜನ ಬಂದಿಲ್ಲ ಅನ್ನುವಂಥದ್ದು ಸದ್ಯ ಈ ಭಾಗದಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ ರೂಲ್ಸ್ ಮೀರಿದ್ರೆ ನಿಮ್ಮ ವಾಹನ ಸೀಸ್ ಆಗುತ್ತೆ ಕೇಸ್ ಹಾಕ್ತಾರೆ ದಂಡ ವಿಧಿಸುತ್ತಾರೆ ಸೊ ಆ ಕಾರಣಕ್ಕಾಗಿ ಬಿ ಕೇರ್ಫುಲ್ ಅಂತ ಈಗಾಗಲೇ ಎಚ್ಚರಿಸಿ ಆಗಿದೆ ಎರಡನೇ ದಿನದ ನೈಟ್ ಕರ್ಫ್ಯೂ ಕೂಡ ಈಗಾಗಲೇ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಲ್ಲಿ ತಪಾಸಣೆಗಳನ್ನು ಇದ್ದಾರೆ ಬ್ಲಾರಿಕೇಡ್ಗಳನ್ನು ಮುಖ್ಯ ರಸ್ತೆಗಳಲ್ಲಿ ಎಳೆಯುವ ಮೂಲಕವಾಗಿ ವಾಹನಗಳು ಓಡಾಡದಂತೆ ನಿರ್ಬಂಧವನ್ನು ಇದೆ ಇನ್ನು ಹಲವು ಕಡೆಗಳಿಗೆ ಎಸ್ಪೆಷಲಿ ಎಂಜಿ ರೋಡ್ನಂತಹ ಒಂದು ಏರಿಯಾಗಳಲ್ಲಿ ಸ್ವತಃ ಅಂಗಡಿ ಮಾಲೀಕರೇ ಸ್ವಯಂ ಪ್ರೇರಿತರಾಗಿ ಒಂಬತ್ತು ಕಾಲು ಒಂಬತ್ತುವರೆಯ ಸಂದರ್ಭಕ್ಕಾಗಲೇ ಅಂಗಡಿಗಳನ್ನು ಬಂದ್ ಮಾಡಿಕೊಂಡು ಎಲ್ಲರೂ ಕೂಡ ತೆರಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವರದಿ ಕೂಡ ಲಭ್ಯವಾಗುತ್ತಿದೆ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿರಿಂದ ಮಾರುತಿ ಸದ್ಯ ತಾವು ಟೌನ್ ಹಾಲ್ ನಲ್ಲಿ ಅಲ್ಲಿ ಈಗ ವಾಹನಗಳ ಸಂಚಾರವಾಗಲಿ ಜನರ ಓಡಾಟವಾಗಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸುವ ಹರಸಾಹಸವಾಗಲಿ ಹೇಗೆ ಕಂಡು ಬಂತು ಖಂಡಿತ ದಿವ್ಯಾ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗಾಗಲೇ ನೈಟ್ ಕರ್ಫ್ಯೂ ಶುರು ಆಗಿ ಇವತ್ತು ಎರಡನೇ ದಿವಸ ವಾಹನಗಳ ದಟ್ಟಣೆ ಇನ್ನೂ ಹೆಚ್ಚಾಗಿದೆ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ತಪಾಸಣೆ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮತ್ತೆ ಅಂಗಡಿ ಮುಂಗಟಗಳು ಕ್ಲೋಸ್ ಮಾಡೋದು ಅಂತಹ ದೊಡ್ಡ ಸಮಸ್ಯೆ ಆಗ್ತಿಲ್ಲ ಯಾಕಂದ್ರೆ ಹತ್ತು ಗಂಟೆ ಅಷ್ಟರಲ್ಲಿ ಅಂಗಡಿ ಮುಂಗಟಗಳನ್ನ ಸಹಜವಾಗಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ವಾಹನ ಸಂಚಾರ ಏನಿದೆ ಅದು ಕಡಿಮೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಯಾವ ರೀತಿ ಹತ್ತು ಗಂಟೆ ಆದ್ರೂ ವೆಹಿಕಲ್ಸ್ ಮೂವ್ಮೆಂಟ್ಸ್ ಯಾವ ರೀತಿ ಆಗ್ತಿರೋದ್ರಲ್ಲಿ ಸಿ ಕಾಣಿಸ್ತಿರುವಂಥದ್ದು ಪೊಲೀಸರು ತಂಡ ಸಹ ಇಲ್ಲಿ ಬೀಡು ಬಿಟ್ಟು ತಪಾಸಣೆಗೆ ಮುಂದಾಗಿರುವಂಥದ್ದು ಬರುವಂಥ ವಾಹನಗಳನ್ನು ಅಂದರೆ ಬೇ ತಪಾಸಣೆ ಮಾಡುವಂಥದ್ದು ಮತ್ತೆ ಅದನ್ನು ಡೇಟಾ ಎಂಟ್ರಿ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಎಲ್ಲ ವಾಹನಗಳ ತಪಾಸಣೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ವಾಹನ ಸಂಚಾರ ಇಲ್ಲ ಆಗ್ತಿರುವಂಥದ್ದು ನಿಮಗೆ ಒಂದು ಭಾಗದ ದೃಶ್ಯಗಳನ್ನ ನೋಡಿದ್ರಿ ಮತ್ತೊಂದು ಭಾಗದ ದೃಶ್ಯಗಳನ್ನೂ ಸಹ ನೋಡಿಸುವಂಥ ಕೆಲಸ ಮಾಡ್ತೀನಿ ನೋಡಬಹುದು ಜೆ ಸಿ ರೋಡ್ ಕಡೆಯಿಂದನು ಸಹ ಸಾಕಷ್ಟು ವಾಹನಗಳು ಸಿಟಿ ಒಳಗಡೆ ಬರ್ತಿರುವಂತದ್ದು ಅಂದ್ರೆ ಜಯನಗರದ ಕಡೆಯಿಂದ ಬರ್ತಿರುವಂತಹ ಬಸ್ ಆಗಿರಬಹುದು ಆ ಖಾಸಗಿ ವಾಹನಗಳಲ್ಲಿ ಆಟೋ ಟೂ ಗಳಲ್ಲಿ ಸಾಕಷ್ಟು ಜನ ಸಂಚಾರ ಮಾಡ್ತಾನೆ ಇದ್ದಾರೆ ಅಂದ್ರೆ ಎರಡನೇ ದಿವಸದ ನೈಟ್ ಕರ್ಫ್ಯೂ ಹತ್ತು ಗಂಟೆಗೆ ಶುರು ಆದ್ರೂ ಯು ನಿಮ್ಮೆಲ್ಲ ಮಾಹಿತಿಗೆ